नमस्कार, नान शर्मिता शेट्टी। दावणगेरे एसपी डीसी मसीदिगळिगे भेटी नीडि जागृतियन्न मूडिस्ता इद्दारे। मसीदिगळल्लि हिजाब हागिने केसरि शालु बग्गे यावुदे कारणक्कू नीवु चर्चे माडक्के होगबेडि। 144 सेक्षन् जारी इरोद्रिंद नमाज्गे जन सेरिसदंते कूड मनवियन्न माड्कोंडिद्दारे। याकंद्रे हाईकोर्ट मौखिकवागि आदेश कोट्टिरो प्रकार यावुदे धर्मगुरुगळु प्रचोदने कोडंगिल्ल, नीवु इंतद्दे बट्टे हाकोंडु होगि अंतनु कूड हेळंगिल्ल अंत स्पष्टवागि हेळिबिट्टिदे हाईकोर्ट। ಹಾಗಾಗಿ ಈಗ ಅಧಿಕಾರಿಗಳು ಕೂಡ ಅದರ ಬಗ್ಗೆ ತಿಳುವಳಿಕೆಯನ್ನ ಹೇಳ್ತಾ ಇದ್ದಾರೆ। ಮನೆಯಲ್ಲೇ ನಮಾಜ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾರೆ। ಎಲ್ಲರೂ ಅಣ್ಣ ತಮ್ಮಂದಿರ ಹಾಗೆ ಸಹಬಾಳ್ವೆಯಿಂದ ಇರಬೇಕು ಅಂತ ಜನರಲ್ಲಿ ಜಿಲ್ಲಾಧಿಕಾರಿ ಮಹಂತೇಶ್ ಬೀಳಗಿ ಹಾಗೇನೇ ಎಸ್ಪಿ ರಿಷ್ಯಂತ್ ದಾವಣಗೆರೆಯಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ। ಅನಗತ್ಯವಾಗಿ ಜಿಲ್ಲೆಯೊಳಗೆ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕದಡುವ ಪ್ರಯತ್ನ ಅಥವಾ ಗದ್ದಲ ಮತ್ತೊಂದು ಮಾಡುವ ಪ್ರಯತ್ನ ಯಾರೂ ಮಾಡಬಾರದು। ಮತ್ತು ನಮ್ಮ ಇಡೀ ಪೊಲೀಸ್ ವ್ಯವಸ್ಥೆ ಇಡೀ ಜಿಲ್ಲಾಡಳಿತ ನಿಮ್ಮೆಲ್ಲರ ಜೊತೆ ನಾವು ಇದ್ದೀವಿ। ಶಾಂತಿಯಿಂದ ಸೌಹಾರ್ದತೆಯಿಂದ ಅಣತಂಭ್ರಗತೆ ಇಲ್ಲಿವರೆಗೆ ಹೆಂಗೆ ಬಾಳಿವಿ ಇನ್ನು ಮುಂದೂ ಹಂಗೆ ಬಾಳಬೇಕು ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ ಅದರ ಅಂಗವಾಗಿ ನಾವು ಇವತ್ತು ಅನೇಕ ಮಸೀದಿಗಳಿಗೆ ಮತ್ತು ಜನನಿಬಿಡ ಪ್ರದೇಶಗಳಿಗೆ ನಾವು ಎಸ್ಪಿ ಅವರು ಎಲ್ಲ ಕಡೆ ಓಡಾಡಿ ಜನರನ್ನು ಮಾತಾಡಿಸಿ ಅವರಲ್ಲಿ ಕಾನ್ಫಿಡೆನ್ಸ್ ತುಂಬುವಂಥ ಪ್ರಯತ್ನವನ್ನು ನಾವು ಮಾಡೇವಿ। ಮತ್ತು ಯಾರೂ ಕೂಡ ಕಾನೂನನ್ನು ಕೈಗೆ ಎತ್ಕೊಳ್ಳುವಂಥ ಕೆಲಸ ಮಾಡಬಾರ್ದು। ಅಲ್ಲಲ್ಲಿ ಅನವಶ್ಯಕವಾಗಿ ಒಂದು ಸ್ವಲ್ಪ ಗಲಾಟೆ ಆಗಿದ್ದು ನಿಮಗೆಲ್ಲರಿಗೂ ಗೊತ್ತದೆ। ಅದನ್ನು ಅತ್ಯಂತ ಯಶಸ್ವಿಯಾಗಿ ನಮ್ಮ ಎಸ್ ಪಿ ಅವರು ಮತ್ತು ಅವ್ರ ತಂಡ ಬಹಳಷ್ಟು ನಿಭಾಯಿಸಿದೆ। ಇನ್ನು ಮುಂದೂ ಕೂಡ ಆ ಥರದ್ದು ಯಾವುದು ಆಗದಂಗೆ ನಾವು ನೋಡ್ಕೊಳ್ತೀವಿ। ಸರ್ರು ಎಲ್ಲ ಹೇಳಿದ್ದಾರೆ, ಈಗ ನಾವು ಮೇಯ್ನಾಗಿ ವಿಸಿಟ್ ಮಾಡ್ತಿರೋದು ಮಸೀದಿಗಳೆಲ್ಲ ಏನು ಅಂದರೆ ಇಲ್ಲಿ ಏನು ಹಿರಿಯರಿದ್ದಾರೆ ಅವ್ರಿಗೆಲ್ಲ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ 144 ಜಾರಿ ಇರೋದ್ರಿಂದ ಜಾಸ್ತಿ ಜನ ಸೇರ್ಕೋಬಾರ್ದು ಅಂತ। ಮತ್ತು ಏನು ಈಗ ಹಿಜಾಬ್ ಮತ್ತು ಕೇಸರಿ ಬಗ್ಗೆ ಡಿಸ್ಕಷನ್ಗಳು ಏನಿದೆ ಅದ್ರ ಬಗ್ಗೆ ಎಲ್ಲ ಯಾವುದು ಮಾತಾಡಬಾರ್ದು। ಪ್ರಸ್ತುತ ಏನಿದೆ ಕೋರ್ಟ್ ಆರ್ಡರ್ ಎಲ್ಲ ಬರಲಿ, ಅಲ್ಲಿವರೆಗೂ ಅದ್ರ ಬಗ್ಗೆ ಡಿಸ್ಕಷನ್ ಆಗೋದ್ರಿಂದ ಇದಾಗಬಾರ್ದು ಅಂತ ಅವರೆಲ್ಲ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ। ಅವರು ಹೇಳಿದ್ದಾರೆ ಆ ಥರ ಯಾವುದು ಮಾತಾಡಲ್ಲ ಅಂತ। ಅದ್ರ ಜೊತೆಗೆ ನಾವು ಎಲ್ಲರನ್ನೂ ಕೂಡ ಈಗ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ದಟ್ ಈ ಫೇಸ್ಬುಕ್ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಚೋದನೆಕಾರಿಯಾಗಿ ಏನೂ ಕೂಡ ಹಾಕಬಾರ್ದು ಅಂತ। ಏನೇ ಇದ್ದರೂ ಕೂಡ ನಮ್ಮ ಗಮನಕ್ಕೆ ತರಬೇಕು, ಆ್ಯಂಡ್ ಅವರೇ ಹೋಗ್ಬಿಟ್ಟು ಒಂದು 50 ಜನ ಸೇರಿ ಪ್ರಶ್ನೆ ಮಾಡಲಿಕ್ಕೆ ಹೋದ್ವಿ ಅಂತ ಹೇಳಿ ಅದರಿಂದ ಕೂಡ ಗಲಾಟೆಗಳಾಗುತ್ತೆ। ಹಾಗಾಗಿ ಯಾರೂ ಹೋಗ್ಬಿಟ್ಟು ಆ ಥರ ಜನ ಸೇರ್ಕೊಂಡೋಗಿ ಪ್ರಶ್ನೆ ಮಾಡೋದೇನೂ ಬೇಕಾಗಿಲ್ಲ। ಅದನ್ನು ಪೊಲೀಸಿಗೆ ತಿಳಿಸಿದರೆ ನಾವು ಕೇಸ್ ತೊಗೊಂಡು ನಾವು ಮಾಡ್ತೀವಿ, ಅವ್ರಾಗ ಅವರೇ ಹೋಗಿ ಒಂದಷ್ಟು ಜನ ಸೇರಿಕೊಂಡು ಇದೆಲ್ಲ ಮಾಡೋದು ಬೇಡ ಅಂತ